ನಮಸ್ಕಾರ. ಗಾಂಧಿ ಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ ಪಿ. ಮಹಾತ್ಮರ ತತ್ವಗಳನ್ನು ಅಳವಡಿಸಿಕೊಂಡರೆ ಜೀವನ ಸಾರ್ಥಕ ಆಗುವುದೆಂದು ನಿವೃತ್ತ ಎಜಿಡಿಪಿ ಸದ್ಯ ಕೆಟಿ ಜಡ್ಜ್ ಆಗಿರುವ ರಾಘವೇಂದ್ರ ಔರಾದ್ಕರ್ ಅವರು ನುಡಿದರು. ಅವರು ಬೀದರ್ನಗರದ ಲಾಡ್ಗೆರಿ ಹಿರೇಮಠ್ ಸಭಾಂಗಣದಲ್ಲಿ ಏರ್ಪಡಿಸಿದ ಭಕ್ತಿದೇವಿಗೆ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡುತ್ತಿದ್ದರು. ಹಲಬರ್ಗ ರಾಚೋಟೇಶ್ವರ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀ ಹಾವಿಲಿಂಗ ಶಿವಾಚಾರ್ಯರು ಆಶ್ವಾಸನ ನೀಡಿ ಮಾತನಾಡಿ ಲಾಡ್ಗೆರಿ ಮಠದ ಹಿರಿಮೆ ಮತ್ತು ಗರಿಮೆ ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ಯದ್ಲಾಪುರ ಶ್ರೀಗಳು ಮಾತನಾಡಿದರು. ಕೃತಿಕಾರ್ತಿ ಶ್ರೀಮತಿ ಸಿದ್ದಮ್ಮ ಸಂಗ್ರಾಮ ಬಸಣ್ಣೂರ್ ಮಾತನಾಡಿ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಪರ್ವತಲಿಂಗ ಶಿವಾಚಾರ್ಯರು ಎರಡು ಕೂಡ ನೀರನ್ನು ತುಪ್ಪವನ್ನಾಗಿ ಮಾಡಿರುವುದು ಮತ್ತು ನೀರಿನ ಮೇಲೆ ನಡೆದಿರುವುದನ್ನು ತಿಳಿಸಿದರು. ಅವರ ಪವಾಡ ವಿವರವಾಗಿ ಹೇಳಿದರು. ಪರಮ ಪೂಜ್ಯ ಶ್ರೀ ಶಿವಭ್ರ ಗಂಗಾಧರ ಶಿವಾಚಾರ್ಯರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಶೀರ್ವಾದ ನೀಡಿದರು. ವೇದಿಕೆ ಮೇಲೆ ಪ್ರಥಮ ದರ್ಜೆ ಗುತ್ತಿಗೆದಾರ ಶಂಕರ ಕೊಟ್ಟರ್ಕಿ, ಸಮಾಜಸೇವಕ ರವಿ ದುರ್ಗೆ ಬೀದರ್, ನಿವೃತ್ತ PSI ಕಲ್ಲಪ್ಪ ಚಂದ್ರಪ್ಪ ಅಷ್ಟೋರ್, ಮಲ್ಲಪ್ಪ ಹೊಲೆಪ್ನೋರ್, ಮಲ್ಲಿಕಾರ್ಜುನ್ ಚಿಟ್ಟುಕುಪ್ಪ, ಆ ದೇಶ್ಮುಖ್, ಶಿವರಾಜ್ ಅಷ್ಟೋರ್, ಬಸವರಾಜ್ ಪಾಟೀಲ್ ಚಿಟ್ಟುಕುಪ್ಪ, ವಿರೂಪಾಕ್ಷ ಸ್ವಾಮಿ ವೆಂಕಟ್, ಓಂಕಾರ್ ಹುಣಸಿ, ರಮೇಶ್ ಖಾಜಾಪುರ್, ಸುನಿಲ್ ಬಕ್ಕಪ್ಪ ಭಾವಿಕಟ್ಟಿ ಶಿವಪುರ್ ಕಾಲೋನಿ ಲಾಡ್ಗೇರಿ ಬೀದರ್, ಪತ್ರಕರ್ತ ನಾಗಶೆಟ್ಟಿ ಧರ್ಮಪುರ್, ಚಂದ್ರಕಾಂತ್ ಹಳ್ಳಿಕೇಡ್ಕರ್, ಶಿವಕುಮಾರ್ ಹಾಲಳ್ಳಿ, ಮಾರುತಿ ಮೇತ್ರೆ, ಸಂತೋಷ್ ಹೊನ್ನಡ್ಡಿ ಸೇರಿದಂತೆ ಅನೇಕರು ಇದ್ದರು. ಸಿದ್ದರಾಮಯ್ಯ ಸ್ವಾಮಿ ಸ್ವಾಗತಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಕೊನೆಯಲ್ಲಿ ಮಹಾರುದ್ರಪ್ಪ ಚಿಕ್ಲೆ ಅವರು ವಂದಿಸಿದರು. ಮಹತ್ತರವಾದಂತಹ ಈ ಕಾರ್ಯಕ್ರಮದಲ್ಲಿ ಲಾಡ್ಗೆರಿ ಸೇರಿದಂತೆ ಬೀದರ್ನಗರದ ವಿವಿಧ ಬಡಾವಣೆಯ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಮಹಾಜನತೆ, ಮಠದ ಭಕ್ತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ತ್ರಿಮೂರ್ತಿ ಶ್ರೀಗಳಿಗೆ, ರಾಘವೇಂದ್ರ ಔರಾದ್ಕರ್ ಅವರಿಗೆ, ರಮೇಶ್ ಖಾಜಾಪುರ್ ರಮೇಶ್ ಸೇರಿದಂತೆ ಇತರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅದು ವಚನ ದೇವಿಗೆ ಆಧುನಿಕ ವಚನಗಳ ಸಂಕಲನ, ಆಧುನಿಕ ವಚನಗಳ ಸಂಕಲನ ಇದೆ. ಅದು ಆಧುನಿಕ ವಚನ ಸಂಕಲನ ಅದು ಸಹ ಈಗ ಇದೇ ವೇದಿಕೆ ಮೇಲೆ ಉದ್ಘಾಟನೆ ಆಗ್ತದೆ. ಪರಮ ಪೂಜ್ಯರ ಒಂದು ದಿವ್ಯ ಕೃಪಾಶೀರ್ವಾದದಿಂದ ಇನ್ನೊಂದು ಗ್ರಂಥ ವಚನ ದೇವಿಗೆ ಗ್ರಂಥ ಈಗ ಬಿಡುಗಡೆ ಆಗ್ತದೆ. ಬಂಧುಗಳೇ, ಇದರಲ್ಲಿ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆಯ ಮೂಲಕ ಈ ಒಂದು ಗ್ರಂಥವನ್ನು ಈಗ ಎಲ್ಲ ಮಹನೀಯರು ಆ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಭಕ್ತಿಯ ದೇವಿಗೆ ವಚನ ದೇವಿಗೆ ಅನ್ನುವ ಗ್ರಂಥ, ಇಲ್ಲಿ ಎರಡು ಗ್ರಂಥಗಳು ಇವತ್ತ ಲೋಕಾರ್ಪಣೆಗೊಂಡವು. ಭಕ್ತಿಯ ದೇವಿಗೆ ಶ್ರೀಮಠದ ಇತಿಹಾಸವನ್ನ, ಶ್ರೀಮಠದ ಎಲ್ಲಾ ಗುರುಗಳ ಒಂದು ಮಹಿಮೆಯನ್ನ ಅದರಲ್ಲಿ ಬಹಳ ಚೆನ್ನಾಗಿ. ಈ ದಿನ ಈ ಲಾಡ್ಗೆರಿ ಮಠದ ಒಂದು ವೈಶಿಷ್ಟ್ಯತೆಯನ್ನು ಎತ್ತಿ ತೋರಿಸುವ ಶ್ರೀಮತಿ ಸಿದ್ದಮ್ಮ ಸಂಗ್ರಾಮ್ ಬಸವಣ್ಣವರು ಇವರು ಬರೆದಂಥ ಭಕ್ತಿಯ ದೇವಿಗೆ ಮತ್ತು ವಚನ ದೇವಿಗೆ ಈ ಎರಡು ಗ್ರಂಥಗಳನ್ನು ಬಿಡುಗಡೆಗೊಳಿಸಬೇಕು, ನೀವು ಬರಲೇಬೇಕು ಅಂತ ಪೂಜ್ಯ ಬಂದೆ ಅವರು ನನಗೆ ನಿನ್ನೆ ಬಹಳ ಒತ್ತಾಯ ಮಾಡಿದರು. ಬೆಳಗ್ಗೆ ಬರಲೇಬೇಕು, ಇಲ್ಲ ಅಂದರೆ ನಾನು ನೀರು ಕುಡಿಯೋದಿಲ್ಲ, ಆಹಾರ ಸೇವನೆ ಮಾಡೋದಿಲ್ಲ ನೀವು ಬರೋವರೆಗೆ ಅಂತ. ಆದರೆ ಅವರಿಗೆ ಬಹಳ ಕಷ್ಟದಿಂದ ನಾವು ಸಾಯಂಕಾಲ ಬರಲಿಕ್ಕಾಗತ್ತೆ, ಬೆಳಗ್ಗೆ ಆಗೋದಿಲ್ಲ ಅಂತ ಹೇಳಿ ಒಂದು ವಿನಂತಿ ಮಾಡಿಕೊಂಡು ಈ ದಿನ ಈ ಒಂದು ಸಮಾರಂಭ ಈಗ ಫಲಶ್ರುತಿಯಾಗಿದೆ. ಅದು ಅವರ ನಮ್ಮ ಮೇಲೆ ತೋರಿಸ್ತಕ್ಕಂಥ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದ ಅಂತ ನಾನು ತಿಳ್ಕೊಂಡು ಇವತ್ತು ಈ ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಿದ್ದೀನಿ. ಇದು ಈ ಮಠದ ಬಗ್ಗೆ ಮತ್ತು ಇಲ್ಲಿ ಇದ್ದಂಥ ಅಜ್ಜಿಯವರ ಬಗ್ಗೆ
ಮೇಲ್ನೋಟಕ್ಕೆ ನೋಡಿದಾಗ, ಇನ್ನೂ ನಾನು ಪೂರ್ಣ ನೋಡಿಲ್ಲ, ಮೇಲ್ನೋಟಕ್ಕೆ ನೋಡಿದಾಗ ಮತ್ತು ಅವರ ಹಿತವಚನಗಳನ್ನು ಕೂಡ ಇದರಲ್ಲಿ ನಾವು ನೋಡಬಹುದು. ಇದು ಒಂದು ಸಮಾಜದ ಒಳ್ಳೆಯದಕ್ಕಾಗಿ ಸಮಾಜದ ಹಿತದೃಷ್ಟಿಯಿಂದ ಬರೆದಂಥ ಗ್ರಂಥಗಳು. ಸಾಮಾನ್ಯ ಮನುಷ್ಯನ ಜೀವನ ಒಳ್ಳೆಯದಾಗಬೇಕು, ಸನ್ಮಾರ್ಗದಲ್ಲಿ ಅವನು ಹೋಗಬೇಕು, ಮುಂದೆ ತನ್ನ ಜೀವನ ಸಾಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂತಹ ಸ್ಪಿರಿಚುವಲ್ ಧಾರ್ಮಿಕವಾದ ಪ್ರವೃತ್ತಿಯ ಮತ್ತು ವಚನಗಳನ್ನು ತಿಳಿಸುವಂಥ ಈ ಗ್ರಂಥ ಬಿಡುಗಡೆ ಮಾಡಿದ್ದು ಬಹಳ ಅಪರೂಪದ ಸಂಗತಿ. ಯಾಕಂದರೆ ಈಗಿನ ಕಾಲದಲ್ಲಿ ಬಹಳ ಇಂತಹ ಒಂದು ಹಿತಗುರಿಗಳ ಅವಶ್ಯಕತೆ ಹೆಚ್ಚಿದೆ. ಸಾಮಾಜಿಕ ಜಾಲತಾಣದ ಕಾಲದಲ್ಲಿ ಬಹಳ ದೊಡ್ಡ ದೊಡ್ಡ ಗ್ರಂಥಗಳು ಕೂಡ ಯಾರೂ ಓದೋದಿಲ್ಲ. ಅದಕ್ಕೆ ಈ ಪುಸ್ತಕ ಬರೆದವರು ಎರಡೆರಡು ಸಾಲಿನ ಹಿತನುಡಿಗಳನ್ನು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಅದು ಅವರ ಒಂದು ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತಾರೆ, ಅದು ಎತ್ತಿ ತೋರಿಸ್ತದೆ. ಅದಕ್ಕೆ ಅವರಿಗೆ ಅಭಿನಂದನೆಗಳು. ಯಾಕಂದರೆ ಸಮಯಕ್ಕೆ ತಕ್ಕಂತೆ ಅವರು ಅದನ್ನು ಶಾರ್ಟ್ ಆಗಿ ಬಟ್ ಅದರ ಮಾರ್ಮಿಕತ್ವ ಏನಿದೆ ಅದನ್ನು ಎತ್ತಿ ತೋರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮತ್ತು ಈ ಗ್ರಂಥ ನಮ್ಮ ಸಮಾಜದ ಏಳಿಗೆಗಾಗಿ ಒಂದು ಸಹಾಯವಾಗಲಿ ಮತ್ತು ಸಾರ್ವಜನಿಕರ ಏಳಿಗೆಗಾಗಿ ಒಂದು ಸಹಾಯವಾಗಲಿ ಅಂತ ಹಾರೈಸುತ್ತಾ ಅವರಿಗೆ ಅಭಿನಂದನೆ ಇನ್ನೊಮ್ಮೆ ಅವರು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನಗೆ ಈ ಸಮಾರಂಭಕ್ಕೆ ಕರೆಸಿ ಈ ಇದರಲ್ಲಿ ಭಾಗವಹಿಸಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ, ಧನ್ಯವಾದ. ಅನಂತ ಬಸವ ಬರ್ತಾರೆ ಭಕ್ತ ಬಸವ ಬರೀ ತಡ ಇದು ಇಲ್ಲ ಅಪ್ಪರಿ ಮುಳಗಲು ಅಂತಾರೆ.
ಮಾಡ್ತೀವಿ ನಾವು. ಯಾಕಂದ್ರೆ ಅವತ್ತ ಸರ್ ಅವ್ರಿಗೆ ಅದೇ ಅಂದ್ರೆ ನಾನು ಊಟ ಮಾಡೋಂಗಿಲ್ಲ, ನೀರು ಕುಡಿಯಂಗಿಲ್ಲ, ನೀವು ಬಂದ ಮೇಲೆ ಊಟ ನೀರು ಕೊಡ್ತೀವಿ ಅಂತೇಳಿ ಮುಂಜಾನೆ ಹೇಳ್ಕೊಂಡು ಪರಮ ಪೂಜ್ಯರ ನೀರು ಇಲ್ಲ, ಊಟನೂ ಇಲ್ಲ. ಅಂತಹ ಶತಾಯುಷಗಳು ಪರಮ ಪೂಜ್ಯ ಇಡೀ ನಮ್ಮ ಭಾಗದಲ್ಲಿ ನಡೆದಾಡಿ ಎಲ್ಲಾ ಮನಕುಲಕ್ಕೆ ಜ್ಞಾನದ ಬೆಳಕನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿದಾಗ, ಇವತ್ತೀ ಗ್ರಂಥವನ್ನು ನಾವು ನೋಡಿದಾಗ ಏನಂತಂದ್ರೆ, ಅಂದು ಜ್ಞಾನದ ಬೆಳಕನ್ನ ಕೊಟ್ಟಿರ್ತಕ್ಕಂಥ ಪರ್ವತಲಿಂಗ ಶಿವಾಚಾರ್ಯರು ಇವತ್ತ ಭಕ್ತಿಯ ದೇವಿಗೆಯನ್ನು ಬಿಡುಗಡೆಯಾಗಿದೆ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅಂತ ಸುಂದರವಾಗಿರ್ತಕ್ಕಂಥ ಈ ಮಠದ ಐತಿಹಾಸಿಕ ಎಲ್ಲ ಲೇಖನೆಯನ್ನು ಇದರಲ್ಲಿ ಬರೆದಿದ್ದಾರೆ. ತಾವೆಲ್ಲರೂ ಕೂಡ ನಮ್ಮ ಸಿದ್ದಮ್ಮ ತಾಯಿಯವರು ಬಹಳ ಭಕ್ತಿಯಿಂದ ಗುರುವಿನ ಮೇಲೆ ಶ್ರದ್ಧೆ ಇಟ್ಕೊಂಡು ಬರೆದಾಳುವ, ಅದಕ್ಕೆ ತಾವೆಲ್ಲರೂ ಈ ಗ್ರಂಥವನ್ನು ಮನೆ ಒಳಗೆ ಒಯ್ದು ಒಂದಿಷ್ಟು ಗುರುಗಳ ನಾಮಸ್ಮರಣೆ ಮತ್ತೆ ಗುರುಗಳ ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಓದಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ, ನಮ್ಮ ನಾಡಗಿರಿಯ ಪರಮ ಪೂಜ್ಯರು ಏನು ಒಂದು ಸಂಕಲ್ಪ ಮಾಡ್ತಾರ ಅದು ಮಾಡಲಾರ್ದೆ ಬಿಡಂಗಿಲ್ಲ. ನಾವು ಇವತ್ತಲ್ಲ, ಬಹುಶಃ 25-30 ವರ್ಷ ಹಿಡ್ಕೊಂಡು ನೋಡ್ತಿರ್ತೇವೆ ಪರಮ ಪೂಜ್ಯರು. ಅವ್ರ ಸಂಕಲ್ಪ ಬಹಳ ವಿಶೇಷವಾಗಿರ್ತಾವ. ಅವ್ರ ಕಾರ್ಯಕ್ರಮ ಹೆಂಗ್ ತಯಾರಾಗಿರ್ತಂದ್ರೆ, ಬಹುಶಃ ಎಲ್ಲರೂ ನಾವೆಲ್ಲ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದೊಂದು ತಿಂಗಳು 2 ತಿಂಗಳು ಹಿಡ್ಕೊಂಡು ಪಾಂಪ್ಲೇಟ್ ಅವು ಇವು ಪೋಸ್ಟರ್ ಎಲ್ಲ ಮೆತ್ತಿರ್ತೀವಿ. ಲಾಡಗೇರಿ ಅಪ್ಪವರು ಪೋಸ್ಟರ್ ಪಾಂಪ್ಲೇಟ್ ಅಲ್ಲ, ಮನಸ್ಸಿನಾಗ ಬಂತು ಇವತ್ತಂದ್ರೆ ನಾಳೆಗೆ ಮಾಡ್ಬೇಕಾದ್ರೆ ನಾಳೆಗೆ ಮಾಡಬೇಕು. ಇದು ಗುರುವಿನ ಸಂಕಲ್ಪ, ಇದು ಶಕ್ತಿಯ ಸಂಕಲ್ಪ. ಇದು ಎಲ್ಲರಿಂದ ಸಾಧ್ಯ ಇಲ್ಲ, ಇದು ತಪಸ್ವಿಗಳಿಂದ ಮಾತ್ರ ಸಾಧ್ಯ. ಬಹುಶಃ ಪರ್ವತಲಿಂಗ ಶಿವಾಚಾರ್ಯ ನಿರ್ಣಯಕ್ಕೆ ಆಗಿರಬಹುದು, ಮತ್ತೆ ದ್ವಿತೀಯ ಪರ್ವತಲಿಂಗ ಶಿವಾಚಾರ್ಯ ಯಾರು ಹುಟ್ಟಿ ಬಂದಾರಂದ್ರೆ ನಮ್ಮ ಗಂಗಾದ ಶಿವಾಚಾರ್ಯ ಬಂದಾರಂತ ಮಾತ್ರ ನಾವು ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದ ಈ ಉದ್ಘಾಟನೆಯನ್ನ ಮತ್ತೆ ಗ್ರಂಥ ಲೋಕಾರ್ಪಣೆಯನ್ನ ನಮ್ಮ ಔರಂಗರ್ ಸರ್ ಅವರು ಮಾಡಿದ್ದಾರೆ. ಬಹುಶಃ ಅವರಿಗೆ ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಹೆಚ್ಚು ಟೈಮ್ ತಗೊಳ್ಳಿದ್ರೆ ನನ್ನ 2 ಮಾತಿಗೆ ಹಾಕಿ ಕೊಡ್ತಾ ಇದ್ದೆ. ಓಂ ಶಾಂತಿ ಶಾಂತಿ ಶಾಂತಿ. ಮುಕ್ತಾಯವಾಗುತ್ತದೆ, ನಾಳೆ ಮತ್ತೆ ಭೇಟಿಯಾಗೋಣ ಇಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.